ಜಾಸ್ತಿ ಕೋಆರ್ಡಿನೇಟರ್ ಆಗಿರ್ತಕ್ಕಂತಹ ರಮೇಶ್ ಸರ್ ಅವರೇ ಹಾಗೂ ನನ್ನ ರೋಟರಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಸ್ ರಮೇಶ್ ಸರ್ ಅವರೇ ಹಾಗೂ ಈ ನಮ್ಮ ಮುಳಬಾದ್ ರೋಟರಿಯ ಸದಸ್ಯರಾದಂಥ ಸತ್ಯಣ್ಣ ಅವರೇ ಹಾಗೂ ವಿದೇಶಾಲಯ ಮುಖ್ಯೋಪಾಧ್ಯಾಯರಾದಂಥ ಶಿವಣ್ಣ ಸರ್ ಅವರೇ, ನಿಮ್ಗೆಲ್ಲ ತಿಳಿದಾಗೆ ಶಿವಣ್ಣ ಸರ್ ಅವರು ಒಂದು ವರ್ಷದಿಂದ ನಿಮ್ಮ ಪರಿಚಯ, ನನಗಂತೂ ಅಂದರೆ ನಾನು ಹುಟ್ಟಿದಾಗಿಂದ ನಮ್ಮ ಪರಿಚಯ. ಮತ್ತು ಇಲ್ಲಿ ನೆಲೆದಿರ್ತಕ್ಕಂಥ ಟೀಚರ್ಸು ಮತ್ತು ಮಕ್ಕಳು ನಿಮ್ಗೆಲ್ಲರಿಗೂ ನಮಸ್ಕರಿಸ್ತಾ, ಏನು ಇವತ್ತೊಂದು ದಿನ ವಾಟರ್ ಫಿಲ್ಟರ್ ಅನ್ನೋದು ಒಂದು ನಿಮ್ಮ ಶಾಲೆಗೆ ಒಂದು ಒದಿಸಿದ್ವಿ, ಇದು ಆ್ಯಕ್ಚುಲಿ ನನಗೆ ಯಾವುದೇ ಒಂದು ಲೆಟರ್ ಆಗಲಿ ಅಥವಾ ಬೇಡಿಕೆ ಆಗಲಿ ಅಥವಾ ನಿಮ್ಮ ಸ್ಕೂಲ್ ಕಡೆಯಿಂದ ಯಾವುದೂ ನನಗೆ ಇನ್ಫಾರ್ಮೇಷನ್ ಇಲ್ಲ. ಬಟ್ ನನ್ನ ಉದ್ದೇಶ ಏನಂದರೆ ಈ ಒಂದು ತಿಂಗಳಲ್ಲಿ ನನ್ನ ಅಧಿಕಾರ ಅವಧಿ ಮುಗಿತದೆ. ಸೊ ನೆಕ್ಸ್ಟ್ ಜುಲೈ 1st ನಮ್ಮ ಸತ್ಯನ ಅವರು ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಈ ಒಂದು ತಿಂಗಳೊಳಗಡೆ ನಾನು ಯಾರೆಲ್ಲ ನನಗೆ ಮಾರ್ಗದರ್ಶನ ನೀಡಿದಾರೋ, ಯಾಕೆಂದರೆ ನಾನೊಂದು ಆರ್ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಂಗಲ್ಲಿ ಒಂದು ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ ಸ್ಕೂಲು ಸ್ಟಾರ್ಟ್ ಮಾಡಲಿಕ್ಕೆ ನನಗೆ ಬೆನ್ನೆಲುಬಾಗಿ ಅಥವಾ ನಾನು ಚಿಕ್ಕವನಿದ್ದಾಗಿಂದ ಏನು ಶಿವಣ್ಣ ಸರ್ ಅವರು ವಾಲಿಬಾಲ್ ಆಡ್ತಾಯಿದ್ರು, ನಾನು ಸ್ಕೋರ್ ಹಾಕ್ಕೊತಾ ಇದ್ದೆ. ನಿಮಗೆಲ್ಲ ಹೆಡ್ ಮಾಸ್ಟರ್ ನಿಮ್ಮ ಪರಿಚಯ, ಬಟ್ಟು ಹೆಡ್ ಮಾಸ್ಟರ್ಗಿಂತ ದಿ ಬೆಸ್ಟು ಅಂತಂದರೆ ಅವರು ವಾಲಿಬಾಲ್ ಪ್ಲೇಯರ್. ವಾಲಿಬಾಲ್ ಪ್ಲೇಯರ್ ಆದ ನಂತರನೇ ಹೆಡ್ ಮಾಸ್ಟರ್, ಯಾಕೆಂದರೆ ಈಗಲೂ ನಮ್ಮ ಮುಳಬಾದ್ ತಾಲೂಕಲ್ಲಿ ಶಿವಣ್ಣ ಅಂತಂದರೆ ಹೆಡ್ ಮಾಸ್ಟರ್ ಅಂತ ಯಾರು ಹೇಳೋದಿಲ್ಲ, ಅವ್ರು ವಾಲಿಬಾಲ್ ಶಿವಣ್ಣ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಸೊ ನನಗೆ ಏನಂತಂದರೆ ಆವಾಗಿಂದ ಶಿವಣ್ಣ ಅವರು ತುಂಬ ಪರಿಚಯಿಸಿದ್ರು. ಸೊ ನಾನಾಗಿ ನಾನು ಫೋನ್ ಮಾಡಿದೆ, ಸರ್ ನಿಮ್ಮ ಶಾಲೆಗೆ ಏನಾದರೂ ವಾಟರ್ ಫಿಲ್ಟರ್ ಏನಾದರೂ ಅವಶ್ಯಕತೆ ಇದೆಯಾ, ಸ್ಟ್ರೆಂತ್ ಎಷ್ಟಿದೆ, ಸೊ ನಮ್ಮ ಕಡೆಯಿಂದ ರೋಟರಿ ಕಡೆಯಿಂದ ಅದನ್ನು ನಾನು ನಿಮಗೆ ನೀಡ್ತೀನಿ ಅಂತ ಹೇಳಿದೆ. ಸೊ ಸ್ಟ್ರೆಂತ್ ಕಡಿಮೆ ಇತ್ತು, ನಮ್ಮ ರೋಟರಿ ಕಡೆಯಿಂದ ಏನೇ ಒಂದು ಸೌಲಭ್ಯ ಪಡಿಬೇಕು ಅಂತಂದರೆ ಮೈನು ಸ್ಟ್ರೆಂತ್ ಇರಬೇಕು, ಮಿನಿಮಮ್ 100 ಸ್ಟೂಡೆಂಟ್ಸ್ ಇರಬೇಕು. ಇವಾಗ ಇರ್ತಕ್ಕಂಥ ಒಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹಳ್ಳಿಗಳಲ್ಲಿ 100 ಸ್ಟ್ರೆಂತ್ ಇರ್ತಕ್ಕಂಥ ಶಾಲೆಗಳು ತುಂಬ ಕಡಿಮೆ. ಮುರಾರ್ಜಿ ಆದರ್ಶಗಳು ಬಿಟ್ಟರೆ ಸರ್ಕಾರಿ ಶಾಲೆಗಳು ಮತ್ತು ಇನ್ನೊಂದು ನಂಗ್ಲಿಯಲ್ಲಿ ಒಂದು ಶಾಲೆ ಇದೆ, ಅದು 300-400 ಜನ ಮಕ್ಕಳಿದ್ದಾರೆ. ಸೊ ನಿಮ್ಮ ಶಾಲೆಯಲ್ಲಿ 60-70 ಮೆಂಬರ್ಸ್ ಇದ್ದಾರೆ. ಹೌದು, ಒಂದು ಫಿಲ್ಟರ್ ಹಾಕ್ಬೇಕಂದ್ರೆ ಅಥವಾ ಒಂದು ಡೆಸ್ಕ್ ಕೊಡಬೇಕು ಅಂತಂದ್ರೆ ಅಥವಾ ಟಿವಿ ಒಂದು ಏನು ಕೊಡಬೇಕು ಅಂತಂದ್ರೆ ಫಸ್ಟ್ ನಮ್ಮ ರೋಟರಿ ಕೇಳೋದು ಸ್ಟ್ರೆಂತ್ ಎಷ್ಟು ಅಂತ ಕೇಳ್ತಾರೆ. ಬಟ್ ನನ್ನ ಕಡೆಯಿಂದ ಆಸ್ ಎ ಪ್ರೆಸಿಡೆಂಟ್ ನಾನೇನೋ ಒಂದು ನಿಮ್ಮ ಶಾಲೆಗೆ ಒಂದು ಒದಿಸ್ಬೇಕು, ಅದು ಡೆಸ್ಕ್ ಇರ್ಬೋದು ಅಥವಾ ಟಿವಿ ಇರ್ಬೋದು ಏನೋ ಒಂದು. ನಿಮ್ಮ ಹೆಡ್ ಮಾಸ್ಟರ್ ಕೇಳಿದಾಗ ಫಿಲ್ಟರ್ ವಾಟರ್ ಕುಡಿಯೋದಕ್ಕೆ ನೀರಿನ ಅವಶ್ಯಕತೆ ತುಂಬ ಇದೆ ಅಂತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀರು ಎಷ್ಟು ಅವಶ್ಯಕತೆ ಇದೆ ಅಂತಂದ್ರೆ ನಿಮಗೆ ಏನೇ ಜ್ವರ ಆಗಲಿ ಕೆಮ್ಮು ನೆಗಡಿ ಇವೆಲ್ಲ ಬರ್ತಕ್ಕಂಥದ್ದು ನೀವು ಕುಡಿಯೋಂಥ ನೀರು. ಅದರಿಂದ ನಿಮಗೆ ಒಂದು ವಾಟರ್ ಫಿಲ್ಟರ್ನ ಸ್ಯಾಂಕ್ಷನ್ ಮಾಡಿ ನೆನೆ ಫಿಟ್ಟಿಂಗ್ ಆಯಿತು. ಹೆಂಗೂ ನೀವು ಶಾಲೆಗೂ ಬಂದಿಲ್ಲ. ಸೊ ನಾ ಒಂದು ವಾರದಿಂದ ನಿಮಗೆ ಶಾಲೆನೂ ಸ್ಟಾರ್ಟ್ ಆಗಿದೆ, ನಿಮಗೆ ಬಿಸಿ ಊಟನೂ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಗೆ ಆಲ್ರೆಡಿ ಗೊತ್ತು, ನಲಿ ಮತ್ತು ಕಲಿ, ಫಸ್ಟ್ ಆಟ ಆಡ್ರಿ ಮತ್ತು ಓದಿ ಅಂತ. ಸೊ ಆಟ ಆಡಿ ಓದಿ ಜೊತೆಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಭಾಳ ಮುಖ್ಯವಾಗಿ ಮಕ್ಕಳಿಗೆ 2024-25 ಶೈಕ್ಷಣಿಕ ವರ್ಷಕ್ಕೆ ಆತ್ಮೀಯ ಆಧಾರದ ಸುಸ್ವಾಗತವನ್ನು ಬಯಸ್ತಾ, ಯಾಕೆಂದರೆ ಶಾಲೆಯ ಕಣ್ಣು ಮಕ್ಕಳೇ. ಸೊ ಮಕ್ಕಳಿಂದನೇ ಇವೆಲ್ಲನೂ. ಸೊ ಹಾಗಾಗಿ ನಾವೇನೇ ಮಾಡಿದ್ರೂ ಅದು ನಿಮಗೋಸ್ಕರ ಅಲ್ವಾ. ಸೊ ಆ ನಿಟ್ಟಲ್ಲಿ ನಿಮ್ಮ ಕಲಿಕೆಯಲ್ಲಿ ಒಳ್ಳೆ ಬಲವರ್ಧನೆ ಆಗಲಿ, ಗುಣಮಟ್ಟ ಚೆನ್ನಾಗಿ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭಾಳ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಚೊಕ್ಕವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ಸೆಂಟ್ರಲ್ ರೋಟರಿ ಸಂಸ್ಥೆ ಬೆಂಗಳೂರು ಮುಳಬಾಗಿಲಿನ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂಥ ಶ್ರೀತ ರಾಘವೇಂದ್ರ ಸರ್ ಅವರೇ. ಸೊ ಹಾಗೆಯೇ ನನ್ನ ಚಿರಪರಿಚಿತಾಗಿರ್ತಕ್ಕಂಥವ್ರು ಒಳ್ಳೆಯ ಒಂದು ನಗುಮುಖ ಹಾಗೂ ಒಂದು ತೆರೆದ ಹೃದಯ, ಏನೇ ಮಾತಾಡಿದ್ರು ಒಳಗಡೆ ಒಂದು ಹೊರಗಡೆ ಒಂದು ಅಂತಕ್ಕಂಥ ಮಾತಿಲ್ಲ ರಮೇಶ್ ಅಣ್ಣವರು. ಈಗ ನಮ್ಮ ರೋಟರಿ ಸಂಸ್ಥೆಯ ಕಾರ್ಯದರ್ಶಿಗಳಾಗಿದ್ದಾರೆ ಶ್ರೀಯುತ ರಮೇಶ್ ಅಣ್ಣವರೇ. ಸೊ ಈಗಾಗಲೇ ನಮ್ಮ ಸತ್ಯಣ್ಣವ್ರು ಯಾರಿಗೂ ಪರಿಚಯ ಇಲ್ಲಿರ್ತಕ್ಕಂಥದ್ದಿಲ್ಲ, ಬಹುಶಃ ಮುಂದಿನ ಒಂದು ದಿನಗಳಲ್ಲೂ ಸಹ ಅವ್ರಿಗೆ ಅವರ ಕೈಗೆ ಉತ್ತಮವಾಗಿರ್ತಕ್ಕಂಥ ಅಧಿಕಾರ ಅವಕಾಶ ಸಿಗಲಿ. ಅಂಥವರು ಸಹ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಶ್ರೀಯುತ ನಗುವಾರ ಸತ್ಯಣ್ಣವರೇ. ಸರ್, ಸೊ ಈ ವೇದಿಕೆಯ ಮೇಲೆ ಇದಕ್ಕೆಲ್ಲನೂ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಶಿವಣ್ಣ ಅಂತ ಫೇಮಸ್ ಆಗಿದೆ, ನಂಗ್ಲಿ ವಾಲಿಬಾಲ್ ಶಿವಣ್ಣ ಅಂತ ಹೇಳ್ತಾ ಇದ್ದರು. ಸೊ ಈಗ ನಮ್ಮ ಆಲಂಗೂರು ಶಿವಣ್ಣ ಅಂತ ನಮ್ಮ ಶಿಲಾ ಹೆಚ್ಚಿನ ಇಲಾಖೆಯಲ್ಲಿ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶಿವಣ್ಣವರೇ, ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೆ, ಸಾಕಷ್ಟು ಜನಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿಗಳು ಕೋಟ್ಯಾಂತರ ರೂಪಾಯಿಗಳು ಅವರ ಅಕೌಂಟ್ಸ್ ಅಲ್ಲಿ ಇರ್ತದೆ. ಅವ್ರ ವ್ಯಾಪಾರ ಮತ್ತು ಅವರ ಒಂದು ಕೈಯಲ್ಲಿರ್ತಕ್ಕಂಥದ್ರು ಸಹ ಅದನ್ನು ದಾನವಾಗಿ ಕೊಡ್ತಕ್ಕಂಥ ಸಂಖ್ಯೆ ತುಂಬಾ ವಿರಳ. ಆ ನಿಟ್ಟಲ್ಲಿ
ಕಳೆದ 50 ವರ್ಷಗಳಿಂದ ನಮ್ಮ ರೋಟರಿ ಸಂಸ್ಥೆ ಅಂತಕ್ಕಂಥದ್ದು ಏನು ಉಟ್ಕೊಂಡಿದೆ ವಿದೇಶದಲ್ಲಿ ಉಟ್ಕೊಂಡ್ರು ಸಹ ಇಡೀ ಪ್ರಪಂಚದಾದ್ಯಂತ ಅದರಲ್ಲೂ ಅವಕಾಶ ವಂಚಿಸ್ತಕ್ಕಂಥ ಎಲ್ಲಿಗೆ ಈ ಒಂದು ನಮ್ಮ ಸೇವೆ ಸಲ್ಲಬೇಕು ಅಂಥವ್ರಿಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ದಕ್ಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ರೋಟರಿ ಸಂಸ್ಥೆ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಸೊ ಆ ನಿಟ್ಟಲ್ಲಿ ಬಹುಶಃ ರೋಟರಿ ಸಂಸ್ಥೆಯಿಂದ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಮೊದಲನೇ ಕಾರ್ಯಕ್ರಮ ನಮ್ಮ ಮಹಾಬಂಗೂರಲ್ಲಿ. ಈಗ ನಿಜಕ್ಕೂ ಇದು ಅವಶ್ಯಕತೆ ಇತ್ತು, ಅಗತ್ಯತೆ ಇತ್ತು. ಸೊ ಅಂತ ಒಂದು ಮೂಲಭೂತ ಸೌಕರ್ಯವನ್ನು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಘವೇಂದ್ರ ಸರ್ ಅವರು ಇದಕ್ಕೆ ಕಲಿಸಿರ್ತಕ್ಕಂಥದ್ದು ತುಂಬಾ ಅಭಿನಂದನಾರ್ಹವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಸೊ ಅವ್ರಿಗೆ ಅವರ ತಂಡಕ್ಕೆ ನಮ್ಮ ಆರಂಗೂರು ಶಾಲಾ ವತಿಯಿಂದ ನಮ್ಮ ಇಲಾಖಾ ವತಿಯಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಶಾಲೆಗೆ ಬಂದು ಈ ಒಂದು ಶಾಲೆಯ ಒಂದು ಸಂತಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೊ ನಿಮ್ಮೊಂದಿಗೆ ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದಿಸಿ ನನ್ನ ಮಾತು ನಮ್ಮ ಶಾಲೆ ನಮ್ಮ ಸತ್ಯಾನ ಅವರನ್ನು ಸಹಿತ ಕೇಳ್ಕೊಳ್ತೀನಿ. ಯಾಕಂತಂದ್ರೆ ಅವರು ತಾಲೂಕಲ್ಲಿ ನಮ್ಮ ಶಿಕ್ಷಕರಿಗಾಗಿರ್ಬೋದು, ನಮ್ಮ ಮಕ್ಕಳಿಗಾಗಿರ್ಬೋದು, ಬೇರೆ ಎಲ್ರಿಗೂ ಸಹಿತ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ನಾವು ನಮ್ಮ ಶಾಲೆಗೆ ನಿಮ್ ಕೈಲಿ ಆದಷ್ಟು ಏನು ಕಾರ್ಯಕ್ರಮ ಅದು ಏನು ಸಾಕಾರ ಆಗತ್ತೋ ಆ ಸಾಕಾರವನ್ನು ಕೊಟ್ಟು ನಮ್ಮ ಶಾಲಾ ಬಡ ಮಕ್ಕಳಿಗೆ ಸುತ್ತಮುತ್ತಲು ಮಚ್ಚನಹಳ್ಳಿಯಿಂದ ಬರ್ತಾರೆ, ಪಾಲೂರಹಳ್ಳಿಯಿಂದ ಬರ್ತಾರೆ, ಮತ್ತೆ ಅದೇ ರೀತಿ ಅಂತ ದೊಡ್ಡಮ್ಮನಹಳ್ಳಿಯಿಂದ ಬರ್ತಾರೆ, ಎಲ್ಲ ಅಗ್ರಿಂದ ಬರ್ತಾರೆ, ಈ ಊರಿನಿಂದನೂ ಬರ್ತಾರೆ. ಆದರೂ ಸಹಿತ ಇಷ್ಟೊಂದು ಸ್ಟ್ರೆಂತ್ ಇರ್ತಕ್ಕಂಥ ಒಂದು ಶಾಲೆ ಇಲ್ಲೂ ಇಲ್ಲ. ಆದ್ರಿಂದ ಇಲ್ಲಿ ನಮ್ಗೆ ಮೂಲಭೂತ ಸಮಸ್ಯೆಗಳು ಸುಮಾರಿದೆ. ಆದ್ರಿಂದ ನಮ್ಮ ಡೆಸ್ಕು ಬೆಂಚು ಇಂಥದ್ದೆಲ್ಲ ಇದೆ. ದಯವಿಟ್ಟು ನಮ್ಮ ರೋಟರಿ ಕಥೆಯಿಂದಾಗಿ ಮಕ್ಕಳೆಲ್ಲ ಕೆಳಗಡೆ ಕೂತ್ಕೊಳ್ತಿದ್ದಾರೆ. ಆ ವ್ಯವಸ್ಥೆ ಮಾಡಿಕೊಟ್ಟು ಮಕ್ಕಳು ಮೇಲ್ಗಡೆ ಕೂತ್ಕೊಂಡು ಒಂದು ರೋಟರಿ ಕಡೆಯಿಂದಾಗಿ ಏನಾದರೂ ಸಹಕಾರ ಮಾಡಿಕೊಟ್ಟು ತುಂಬ ಮುಂದಿನ ಅಧ್ಯಕ್ಷರು ಆಗ್ತಾ ಇದ್ದೀರಾ. ತಾವು ಸಹಿತ ರೋಟರಿ ಕಡೆಯಿಂದ ಏನಾದರೂ ಸಹಿತ ಸಹಕಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ತಾವೆಲ್ಲ ಬಂದಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.